ನಮಸ್ಕಾರ, ವೆಲ್ಕಮ್ ಟು ಯುವ ಟಿವಿ ಕನ್ನಡ. ಕೆರೆಗೌಡು ಈ ಊರಿನ ಹೆಸರು ಕೇಳಿದ್ರೆ ಸಾಕು, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೂರು ಪಕ್ಷಗಳಿಗೆ ರಾಜಕೀಯ ಸರಕಾಗುತ್ತದೆ. ಈ ಊರು ಕೆಲ ದಿನಗಳ ಹಿಂದೆ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಭಾರಿ ಸದ್ದು ಮಾಡಿತ್ತು. ಇದಕ್ಕೆ ಕಾರಣ, ಗ್ರಾಮದ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜ ಆರಿಸಲಾಗಿತ್ತು. ಅದನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತೆಗೆಸಿದ್ದರು. ಸಿದ್ದರಾಮಯ್ಯ ಸರ್ಕಾರವೇ ಈ ಕೆಲಸ ಮಾಡಿಸಿದೆ ಎಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ದರು. ಆಗ ಇದೇ ಚಾನ್ಸ್ ಅಂದುಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಂದೊಂದು ಇರಲಿ ನಂದಗೋಪಾಲ ಅಂತ ದೊಡ್ಡ ಹೋರಾಟ ಕೂಡ ಮಾಡಿದ್ರು. ವಿಶೇಷ ಅಂದ್ರೆ ಅಂದು ನಡೆದ ಹೋರಾಟದಲ್ಲಿ ಮಾಜಿ ಸಿಎಂ ಹಾಗೂ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಧರಿಸಿ ಆ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈಗ ಮತ್ತೆ ಇಂದು ಅಂದ್ರೆ ಫೆಬ್ರವರಿ 8 ಶುಕ್ರವಾರ ಹಿಂದೂ ಪರ ಸಂಘಟನೆಗಳು ಮಂಡ್ಯ ಹಾಗೂ ಕೆರೆಗೋಡು ಬಂದ್ಗೆ ಕರೆ ನೀಡಿದ್ದಾರೆ. ಅದು ನಡೆಯುತ್ತಾ ಯಶಸ್ವಿ ಆಗುತ್ತಾ ಎಂಬುದರ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ. ಏಕೆಂದ್ರೆ ಮಂಡ್ಯದಲ್ಲಿ ತಾವು ಲೋಕಸಭೆ ಟಿಕೆಟ್ ನಿರೀಕ್ಷೆಯಲ್ಲಿ ಇರುವ ಕುಮಾರಸ್ವಾಮಿ ಈಗ ಈ ಬಂದ್ಗೆ ಹಿಂದೇಟು ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಹೌದು, ಅಂದು ಧ್ವಜ ಕೆಳಗಿಳಿಸಿದಾಗ ಕೆರೆಗೋಡಿಗೆ 100 ನಾಯಕರು ದೌಡಾಯಿಸಿದರು. ಬಿಜೆಪಿ ನಾಯಕರಂತೂ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದರು, ಪಾದಯಾತ್ರೆ ನಡೆಸಿದರು. ಹಿಂದೂ ಪರ ಸಂಘಟನೆಗಳಿಗೆ ಬಿಜೆಪಿ ಬೆಂಬಲವಾಗಿ ನಿಂತಿತ್ತು ಕೂಡ. ಆದರೆ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ಮಾತ್ರ ಮಂಡ್ಯದಲ್ಲಿ ಹೋರಾಟ ಮಾಡದಿದ್ರೆ ಅದು ಯಶಸ್ವಿಯಾಗುತ್ತಿರಲಿಲ್ಲ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಜೆಡಿಎಸ್ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿತ್ತು. ಈ ವೇಳೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಧರಿಸಿಯೇ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು, ನಂತರ ಅದನ್ನು ಸಮರ್ಥಿಸಿಕೊಂಡಿದ್ದರು ಕೂಡ. ಆದರೆ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಜಾತ್ಯತೀತ ವಾದ ಬಿಟ್ಟು ಹಿಂದುತ್ವವಾದ ಪ್ರತಿಪಾದಿಸುತ್ತಿದ್ದಾರೆ. ಹೀಗಾಗಿ ಅಂದು ಕೇಸರಿ ಶಾಲು ಧರಿಸಿದ್ದನ್ನು ಅವರು ಸಮರ್ಥಿಸಿಕೊಂಡಿದ್ರು. ನಾನು ಇಂದು ಹೀಗಾಗಿ ಕೇಸರಿ ಶಾಲು ಧರಿಸಿದ್ದೇನೆ ಎಂದು ಹೇಳಿಕೊಂಡಿದ್ದರು. ಆದರೆ ಈ ವಿಷಯವನ್ನು ಕೆಲ ದಿನಗಳ ಬಳಿಕ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ದೇವೇಗೌಡರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದರು. ಕುಮಾರಸ್ವಾಮಿ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನ್ನ ಅಭ್ಯಂತರವಿಲ್ಲ, ಆದರೆ ಅವರು ಹೋರಾಟದ ವೇಳೆ ಕೇಸರಿ ಶಾಲು ಧರಿಸಬಾರದಿತ್ತು. ನಮ್ಮ ಜೆಡಿಎಸ್ನವರು ನಮ್ಮ ಶಾಲನ್ನೇ ಧರಿಸಬೇಕಿತ್ತು. ಅವರು ಕೇಸರಿ ಶಾಲು ಧರಿಸಿದರೂ ಕೂಡ ನಾವು ನಮ್ಮ ಪಕ್ಷದ ಶಾಲನ್ನೇ ಧರಿಸಿ ಹೋರಾಟ ಮಾಡಬೇಕಿತ್ತು ಎಂದು ನೇರವಾಗಿ ಕುಮಾರಸ್ವಾಮಿ ಮೇಲೆ ಅಸಮಾಧಾನ ಹೊರಹಾಕಿದ್ದರು. ಇದು ಕೂಡ ಕುಮಾರಸ್ವಾಮಿ ಚಿಂತೆ ಮಾಡುವಂತೆ ಮಾಡಿತ್ತು. ಈ ದೇವೇಗೌಡರ ಹೇಳಿಕೆ ಬಳಿಕ ಕುಮಾರಸ್ವಾಮಿ ಎಚ್ಚರದ ರಾಜಕೀಯ ನಡೆ ಇಡಲು ನಿರ್ಧಾರ ಮಾಡಿದ್ದು ಹೋರಾಟದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗಿದೆ. ಹೌದು, ದೇವೇಗೌಡರು ಈ ರೀತಿಯಾಗಿ ಹೇಳಿಕೆ ನೀಡಿದ ಬಳಿಕ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಕೆರೆಗೌಡ ಹೋರಾಟದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ದೇವೇಗೌಡರ ಹೇಳಿಕೆಯ ನಂತರ ಕುಮಾರಸ್ವಾಮಿ ಅವರಾಗಲಿ ಇತರೆ ಜೆಡಿಎಸ್ ನಾಯಕರಾಗಲಿ ಕೆರೆಗೌಡ ಹೋರಾಟದ ಬಗ್ಗೆ ಮಾತನಾಡಿಲ್ಲ. ನಾಳೆಯ ಮಂಡ್ಯ ಹಾಗೂ ಕೆರೆಗೌಡ ಬಂದ್ ಹೋರಾಟದ ಬಗ್ಗೆಯೂ ಜೆಡಿಎಸ್ ತನ್ನ ನಿಲುವು ಪ್ರಕಟಿಸಿಲ್ಲ. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರನ್ನು ಬಿಟ್ಟು ವಿಹಿಂಪ ನಾಯಕರೇ ಮನೆ ಮನೆಗೆ ತೆರಳಿ ಹನುಮ ಧ್ವಜಗಳನ್ನು ಹಂಚಿಕೆ ಮಾಡುತ್ತಿದ್ದಾರೆ. ಈ ಹಿಂದೆ ಫೆಬ್ರವರಿ 7 ಮಂಡ್ಯ ಬಂದ್ಗೆ ಕರೆ ನೀಡಲಾಗಿತ್ತು, ಆದರೆ ಜಿಲ್ಲಾಡಳಿತ ಮನ ಒಲಿಸಿದ್ದರಿಂದ ಅಂದು ವಾಪಸ್ ಪಡೆಯಲಾಗಿತ್ತು. ಈಗ ಶುಕ್ರವಾರ ಬಂದ್ ನಡೆಸೋದಾಗಿ ಘೋಷಣೆ ಮಾಡಲಾಗಿದೆ. ಬಜರಂಗ ದಳ ಕರೆ ಕೊಟ್ಟ ಈ ಬಂದ್ಗೆ ಬಿಜೆಪಿ ಹಾಗೂ ಇತರ ಹಿಂದೂ ಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ, ಆದರೆ ಜೆಡಿಎಸ್ ಮಾತ್ರ ಅಂತರ ಕಾಯ್ದುಕೊಂಡಿದೆ. ಹೀಗಾಗಿ ಬಂದ್ ನಡೆಯುತ್ತೋ ಇಲ್ಲವೋ ಎಂಬುದರ ಬಗ್ಗೆ ಅನುಮಾನ ಕೂಡ ಮೂಡಿದೆ. ಇಂದು ಮಧ್ಯಾಹ್ನ ಬಂದ್ಗೆ ಕರೆ ಕೊಟ್ಟ ಹೋರಾಟಗಾರರು ಸಭೆ ನಡೆಸಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತಿದೆ. ಮೂಲಗಳ ಪ್ರಕಾರ ನಾಳೆ ಬಂದ್ ನಡೆದೇ ನಡೆಯುತ್ತೆ ಎಂದು ಹೇಳಲಾಗುತ್ತಿದೆ. ಒಟ್ಟಿನಲ್ಲಿ ಈ ನಡುವೆ ಬಿಜೆಪಿ ಕಾರ್ಯಕರ್ತರು ಮೈತ್ರಿ ಪಕ್ಷವಾದ ಜೆಡಿಎಸ್ ಮೇಲೆ ಮುನಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಬಣ್ಣ ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.